ನಾವು ಸಾಧಾರಣ ಏನು ಮಾಡ್ತೀವಿ ಪಾಠ ಓದಬೇಕು ಅಂತಂದ್ರೆ ಸುಮ್ಮನೆ ಓದ್ತೀವಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಓದ್ಬಿಟ್ಟು ಪುಸ್ತಕ ತೆಗೆದು ಬಿಡ್ತೀವಿ ನನ್ನ ತಲೆ ಒಳಗಡೆ ಹೋಗಿದೆಯಾ ಹೋಗಲಿಲ್ವಾ ನಾ ಅರ್ಥ ಮಾಡ್ಕೊಂಡಿದ್ದೀನಾ ನಾನು ಮೆಮರೈಸ್ ಮಾಡ್ಕೊಂಡಿದ್ದೀನಾ ಯಾವಾಗಲೂ ಯೋಚನೆ ಮಾಡ್ತೀವಾ ಇಲ್ಲ ಒಂದು ಗಂಟೆ ಓದಬೇಕು ಒಂದು ಗಂಟೆ ಪುಸ್ತಕ ಎತ್ಕೊಂಡು ಓದ್ಬಿಟ್ಟು ಇಟ್ಬಿಡ್ತೀರಾ ನೆಕ್ಸ್ಟ್ 1 ಅವರ್ ಇನ್ನೊಂದು ಸಬ್ಜೆಕ್ಟ್ ನೆಕ್ಸ್ಟ್ ಇನ್ನೊಂದು ಅವರ್ ಇನ್ನೊಂದು ಸಬ್ಜೆಕ್ಟ್ ನಮ್ಮ ತಲೆ ಒಳಗಡೆ ನಾ ಹೋಗಿ ಓದಿರೋದು ಹೋಗಿದೆಯಾ ಇಲ್ಲವಾ ಅಂತ ಅನ್ನೋದೇ ನಿಮಗೆ ಗೊತ್ತಿಲ್ಲ ಪರೀಕ್ಷೆ ಬಂದ್ಬಿಡುತ್ತೆ ಪರೀಕ್ಷೆನಲ್ಲಿ ನೆನಪಿಗೆ ಬರಲ್ಲ ಯಾಕೆ ತಲೆ ಒಳಗಡೆ ರೆಕಾರ್ಡ್ ಆಗಿಲ್ಲ ತಲೆ ಒಳಗಡೆ ಯಾಕೆ ರೆಕಾರ್ಡ್ ಆಗಲ್ಲ ವಿಚಾರಗಳು ತಲೆ ಒಳಗಡೆ ಯಾಕೆ ವಿಚಾರ ರೆಕಾರ್ಡ್ ಆಗಲ್ಲ ಅಂತಂದ್ರೆ ಮನಸ್ಸು ಸಂಚಲ ಮನಸ್ಸಿಗೆ ಇಷ್ಟ ಇಲ್ಲ ಕೆಲವು ಮಕ್ಕಳಿಗೆ ಓದೋದು ಇಷ್ಟ ಇಲ್ಲ ಅಳತೆ ಒಂದು ಚಿಕ್ಕ ಮಗು 4 ವಯಸ್ಸು ಮಗು ಅವರ ಅಮ್ಮನ ಹತ್ರ ಹೇಳುತ್ತೆ ಸುಮ್ಮನೆ ನನಗೆ ಹಿಂಸೆ ಕೊಡಬೇಡಮ್ಮ ನೀನು 4 ವಯಸ್ಸು ಮಗು ಸುಮ್ಮನೆ ನನಗೆ ಹಿಂಸೆ ಕೊಡಬೇಡಮ್ಮ ನೀನು ಕೋಪ ಬಂದು ಹೊಡಿತೀಯಾ ಕೋಪ ಬಂದು ಜಿಗುಟಿದ್ದೀಯಾ ನನ್ನ ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ ನಿಂಗೆ ಏನು ಗೊತ್ತು ನನ್ನನ್ನು ಹಿಂಸೆ ಮಾಡ್ತೀಯಾ ಓದು ಓದು ಅಂತ ಹಾಗೆ ಅಂತ 4 ವಯಸ್ಸು ಮಗು ಹೇಳುತ್ತೆ ಎಲ್ಕೆಜಿ ಅಂದ್ರೆ ಓದು ಅನ್ನೋದು ಕಹಿ ಓದು ಅನ್ನೋದು ಹರಳೆಣ್ಣೆ ಅದು ಕುಟ್ಟಲ್ಲೇ ಬ್ಲಡ್ ಅಲ್ಲೇ ನಿಮಗೆ ಇರಬೇಕು ನಾನು ಓದಬೇಕು ಓದಬೇಕು ಅಂತ ಯಾವಾಗ ಆತರ ಇಂಟ್ರೆಸ್ಟ್ ಇರಲ್ಲ ನೀವು ಇಂಟ್ರೆಸ್ಟ್ ಅನ್ನು ಬರ್ಸ್ಕೋಬೇಕು ನೀ ಮನಸ್ಸಿಗೆ ಹೇಳ್ಕೋಬೇಕು ನಾನು ಫಸ್ಟ್ ರ್ಯಾಂಕ್ ತೆಗಿಬೇಕು ಫ್ರಂಟ್ ಬೆಂಚ್ ಅಲ್ಲಿ ಇರೋ ಕೃಷ್ಣವೇಣಿ ನಾಗವೇಣಿ ಬಿಡಿ ಹೊಸ ಹೊಸ ನಾನು ಯಾವುದು 1945 ಹುಡುಗಿ ಹೆಸರು ಹೇಳ್ತೀನಿ ಕೃಷ್ಣವೇಣಿ ನಾಗವೇಣಿ ಇಲ್ಲ ಇಲ್ಲ ಈಗ ರೋಸ್ ಮೇರಿ ಪಾಸ್ ಮೇರಿ ವಿಚಿತ್ರ ವಿಚಿತ್ರ ಬಾಯಲ್ಲಿ ನುಗ್ಗದ ಹೆಸರು ಆ ತರ ಹೆಸರು ಯಾರೋ ನಾ ಹುಡುಗಿ ಮುಂದೆ ಕೂತಿದ್ದಾರೆ ಅಂತ ಇಟ್ಕೊಳ್ಳಿ ಯಾಕೆ ನೀವು ಡೈಲಿ ಹೇಳಬಾರದು ನಾನು ಫ್ರಂಟ್ ಬೆಂಚ್ ಅಲ್ಲಿ ಕೂತಿರೋ ನಂಬರ್ 1 ಹುಡುಗಿ ತರ ಆಗಬಾರದು ನಂಬರ್ 2 ಹುಡುಗಿ ತರ ಆಗಬಾರದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಇದನ್ನ ಹೇಳ್ತೀವಿ ನಾವು ಹೊಟ್ಟೆ ಹೆಚ್ಚು ಮನುಷ್ಯನಿಗೆ ತುಂಬಾ ಕೆಟ್ಟದ್ದು ಆದರೆ ಆರೋಗ್ಯವಾದ ಹೊಟ್ಟೆ ಹೆಚ್ಚು ಮನುಷ್ಯನಿಗೆ ಖಂಡಿತ ಬೇಕು 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 ಏನದು ಇನ್ನೊಬ್ಬರು ಮೇಲೆ ಹೋಗ್ತಿದ್ದಾರೆ ಅಂತ ಅವರನ್ನ ಕಾಲನ್ನ ಎಳಿಬಾರದು ಆದರೆ ಇನ್ನು ಬರ್ತಾರೆ ನಾನು ಆಗಬೇಕು ಅಂತ ನೆಲೆಸೋದು ತಪ್ಪಿಲ್ಲ ಹೊಟ್ಟೆಗೆ ಹೆಚ್ಚು ಬಿಡಬೇಡ ಹೊಟ್ಟೆಗೆ ಹೆಚ್ಚು ಬಿಡಬೇಡ ಅಂತಾರೆ ವಿದ್ಯಾಭ್ಯಾಸ ಜೀವನದಲ್ಲಿ ಯಾವುದೇ ಒಂದು ಸಕ್ಸಸ್ ಅನ್ನು ಆಗಬೇಕು ಅಂತಂದ್ರೆ ನೀವು ಹೊಟ್ಟೆಗೆ ಹೆಚ್ಚು ಪಡಬೇಕು ಅಂದ್ರೆ ಹೆಲ್ತಿಯಾದ ಹೊಟ್ಟೆಗೆ ಹೆಚ್ಚು ಅವರನ್ನ ಹಾಳು ಮಾಡದೆ ಅವರ ತರ ನಾನು ಆಗಬೇಕು ಅಂತ ಅನ್ನೋ ಭಾವನೆಯನ್ನು ನೀವು ಬೆಳೆಸ್ಕೋಬೇಕು ನಿಮ್ಮ ಮನಸ್ಸಲ್ಲಿ ನೀವು ಹೇಳ್ಕೋಬೇಕು ಯಾವಾಗಲೂ ಅವರಂಗೆ ನಾನು ಆಗಬೇಕು ಅವರ ತರ ನಾನು ಇಂಪ್ರೂವ್ ಆಗಬೇಕು ಅವರ ತರ ನಾನು ಮಾರ್ಕ್ ತೆಗಿಬೇಕು ನಾನು ಬ್ಯಾಕ್ ಬೆಂಚ್ ಇಂದ ಫ್ರಂಟ್ ಬೆಂಚ್ ಗೆ ಬಂದು ಕೂತ್ಕೋಬೇಕು ನಾನು ಟೀಚರ್ ಹತ್ರ ಹೋಗಿ ಕೇಳ್ಕೊತೀನಿ ಟೀಚರ್ ನನ್ನ ಮುಂದಗಡೆ ಬೆಂಚಲ್ಲಿ ಕೂರಿಸಿ ನೀವೇ ಹೆಸಿಟೇಟ್ ಮಾಡಿದ್ರೆ ಟೀಚರ್ ಹೆಂಗೆ ಕೂರಿಸ್ತಾರೆ ನಿಮ್ಮನ್ನ ಕೂರಿಸೋದಿಲ್ಲ ಸೊ ನೀವು ನಿಮ್ಮ ಇಂಟ್ರೆಸ್ಟ್ ಅನ್ನು ತೋರಿಸ್ಬೇಕು ಯಾವಾಗ ನೀವು ತೋರಿಸ್ತೀರಾ ಟೀಚರ್ ನಿಮ್ಮನ್ನ ಕರೆಸಿ ಕೂಡಿಸ್ತಾರೆ ಹಿಂಗೆ 4 ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ ತೆಗೆದು ನೋಡಿ ನಿಮ್ಮ ಮೂರನೇ ಬೆಂಚಲ್ಲಿ ಕೂರಬೇಡ ಮುಂದಗಡೆ ಬೆಂಚಲ್ಲಿ ಕೂರು ನೀನು ಆ ಮೂರು ಹುಡುಗರು ಸರಿಯಿಲ್ಲ ನಿನ್ನ ಪಕ್ಕದಲ್ಲಿ ಕೂರೋರು ನಿಮ್ಮ ಮುಂದೆ ಬಂದ್ಬಿಡು ಅಂತಾರೆ ಟೀಚರ್ ನೀವು ಕೇಳೋದು ಬೇಡ ಸೊ ನಿಮಗೆ ನೀವೇ ಪ್ರತಿ ಸತಿನೂ ಹೇಳ್ಕೋಬೇಕು ನಾನು 90 ಮಾರ್ಕ್ ತೆಗಿತೀನಿ ನಾನು ಸೆಂಟಮ್ ತೆಗಿತೀನಿ ಹಾಗೆ ಪ್ರತಿ ಸತಿ ನಿಮಗೆ ನೀವು ಹೇಳ್ಕೊಂಡಾಗ ನಿಮ್ಮಲ್ಲಿ ತಾನಾಗೆ ಇಂಟ್ರೆಸ್ಟ್ ಉಕ್ಕತ್ತೆ ಅದಕ್ಕೆ ತಂದೆ ತಾಯಿಯರು ಯಾವಾಗಲೂ ಬೈಯೋದು ಓದು ಓದು ಟಿವಿ ನೋಡ್ಬೇಡ ಮೊಬೈಲ್ ಇಟ್ಬಿಡು ವಾಟ್ಸಪ್ ನೋಡ್ಬೇಡ ಫೇಸ್ಬುಕ್ ನೋಡ್ಬೇಡ ಎಲ್ಲರ ಮನೆಯಲ್ಲೂ ಇದು ಕಾಮನ್ ಪ್ರಾಬ್ಲಮ್ ಇದು ಕಾಲೇಜಿಂದ ಸ್ಕೂಲಿಂದ ಬಂದ ತಕ್ಷಣ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಅಮ್ಮ ಒಂದು ಕಡೆ ಟಿವಿನಲ್ಲಿ ಸೀರಿಯಲ್ ನೋಡ್ತಾಳೆ ಇವಳು ಒಂದು ಕಡೆ ಮನೆಯಲ್ಲಿ 4 ಜನ ಇದ್ದಾರೆ 4 ಜನ 4 ಕಡೆ ಒಬ್ಬರು ಟಿವಿ ಎಂಗೇಜು ಇನ್ನು 3 ಜನ ಮೊಬೈಲ್ ಎಂಗೇಜು ಅಮ್ಮ ಯಾರು ಅಪ್ಪ ಯಾರು ಮಕ್ಕಳು ಯಾರು ಅಣ್ಣ ಯಾರು ತಂಗಿ ಯಾರು ಗೊತ್ತಿಲ್ಲ ಅವರವರು ಅವರವರು ನೋಡ್ಕೋತಾರೆ ಊಟ ಟೈಮ್ ಬಂತ ಬಾರೆ ಆ ರೈಟ್ ಅದು ಕೂಡ ಒಟ್ಟಿಗೆ ಸೇರೋದಿಲ್ಲ ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಊಟ ಮಾಡ್ತಾರೆ ಕೆಲವರು ನಿಂತ್ಕೊಂಡು ಮಾಡ್ತಾರೆ ಕೂತ್ಕೊಂಡು ಕೂಡ ಮಾಡೋದಿಲ್ಲ ಸೊ ನೀವು ಯಾವಾಗ ನಿಮ್ಮ ಇಂಟ್ರೆಸ್ಟ್ ತೋರಿಸ್ತೀರಾ ಆವಾಗ ಖಂಡಿತ ನಿಮಗೆ ತಾನಾಗಿ ನಿಮ್ಮಲ್ಲಿ ಉಕ್ಕತ್ತೆ ಆಸೆ